ನಮಸ್ತೆ ವೀಕ್ಷಕರೇ. ಹಳ್ಳಿಗಳಲ್ಲಿ ನ್ಯಾಚುರಲ್ ಆಗಿ ಸಿಗೋದು ಅಂತಂದರೆ ಈ ಒಂದು ಸೀಸನಲ್ ಟೈಮ್ಗಳಲ್ಲಿ ಮರೆಯಾದ ಜಾಗಗಳಲ್ಲಿ ಎದ್ದಿರ್ತವೆ ಈ ಒಂದು ಬೇರೆ ಅಣಬೆ ಅಥವಾ ಅಣಬೆಗಳು. ಈ ಒಂದು ಅಣಬೆನ ಗೊಜ್ಜು ಅಥವಾ ಸಾಂಬಾರು ಮಾಡ್ಕೊಂಡು ತಿಂತೆ ಅಂದರೆ ಇದು ಯಾವ ಮಟನ್ ಸಾಂಬಾರು ಬಿಡ ಯಾವ ಚಿಕನ್ ಸಾಂಬಾರು ಬಿಡ ಅಷ್ಟು ರುಚಿಯಾಗಿರುತ್ತೆ. ನಾವು ಈ ಒಂದು ಬೇರೆ ಅಣಬೆನ ಹಾಕಿ ಈ ಒಂದು ಸಾಂಬಾರನ್ನ ರೆಡಿ ಮಾಡ್ತೀವಿ. ಈ ಒಂದು ಸಾಂಬಾರನ್ನ ಯಾವ ರೀತಿ ರುಚಿಕರವಾಗಿ ಮಾಡೋದು ಅನ್ನೋದನ್ನು ಈ ಒಂದು ವಿಡಿಯೋ ಮೂಲಕ ತಿಳ್ಕೊಂಬರೋಣ, ಬನ್ನಿ. ನಮಸ್ತೆ ವೀಕ್ಷಕರೇ, ವೆಲ್ಕಮ್ ಟು ಮೈ ಕುಕಿಂಗ್ ಚಾನಲ್. ಈ ಒಂದು ಅಣಬೆ ಸಾಂಬಾರನ್ನ ಮಾಡಲಿಕ್ಕೆ ನಮಗೆ ಬೇಕಾದ ಪದಾರ್ಥಗಳನ್ನು ನೋಡೋದಾದರೆ ಒಂದು ಎರಡು ಈರುಳ್ಳಿನ ಈ ರೀತಿಯಾಗಿ ಕಟ್ ಮಾಡಿಟ್ಕೋಬೇಕು. ನಂತರ ನಾವೊಂದು ಎರಡು ಟೀ ಸ್ಪೂನಷ್ಟು ಚಿಲ್ಲಿ ಪೌಡ್ರನ್ನ ತೆಗೆದುಕೊಂಡಿದ್ದೀವಿ. ನಂತರ ಇದು ಸ್ವಲ್ಪ ಒಂದು ಚಿಟಿಕೆಯಷ್ಟು ಚಕ್ಕೆ ಪುಡಿ, ಈ ಒಂದು ಚಕ್ಕೆನ ಪುಡಿ ಮಾಡಿ ನಾವಿಲ್ಲಿ ಇಟ್ಕೊಂಡಿದ್ದೀವಿ. ನಂತರ ನಮಗೆ ಸ್ವಲ್ಪನೇ ಅಷ್ಟೇ ಅಷ್ಟು ಒಂದು ಚಿಟಿಕೆಯಷ್ಟು ಗಸಗಸೆ, ನಂತರ ಒಂದು ಅರ್ಧ ಕಾಯಿ ಹೋಳಷ್ಟು ಕಾಯಿನ ನಾವಿಲ್ಲಿ ತುರಿದು ಇಟ್ಕೊಂಡಿದ್ದೀವಿ. ನಂತರ ಎರಡು ಟೀ ಸ್ಪೂನಷ್ಟು ಧನಿಯಾ ಪುಡಿನ ತೆಗೆದುಕೊಂಡಿದ್ದೀವಿ. ನಂತರ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ನಾವಿಲ್ಲಿ ತೆಗೆದುಕೊಂಡಿದ್ದೀವಿ. ನಂತರ ನಾವು ಎರಡು ಟೊಮೊಟೊ ಹಣ್ಣ ಈ ರೀತಿಯಾಗಿ ಚಿಕ್ಕ ಸೈಜ್ನಾಗಿ ನಾವಿಲ್ಲಿ ಕಟ್ ಮಾಡಿ ಇಟ್ಕೊಂಡಿದ್ದೀವಿ. ನಂತರ ನಮಗೆ ರುಚಿಗೆ ತಕ್ಕಷ್ಟು ಎಷ್ಟು ಬೇಕಷ್ಟನ್ನ ನಾವಿಲ್ಲಿ ಕೊತ್ತಂಬರಿ ಸೊಪ್ಪನ್ನ ನಾವಿಲ್ಲಿ ತೊಗೋಬೋದು. ನಾವು ಒಂದು ಸ್ವಲ್ಪ ಮಾತ್ರ ಅಷ್ಟನ್ನ ತೊಗೊಂಡಿದ್ದೀವಿ. ನಂತರ ಒಂದು ಅರ್ಧ ಪ್ಯಾಕೆಟ್ನಷ್ಟು ಚಿಕನ್ ಮಸಾಲನ ಬೇಕಾಗುತ್ತೆ. ಇದು ತುಂಬಾ ಟೇಸ್ಟ್ ಕೊಡುತ್ತೆ ಈ ಒಂದು ಸಾಂಬಾರ್ಗೆ, ಅದಕ್ಕೋಸ್ಕರ ಅರ್ಧ ಪ್ಯಾಕೆಟ್ ಇದ್ದರೆ ಸಾಕು. ಈ ಒಂದು ಅರ್ಧ ಪ್ಯಾಕೆಟ್ನ ತೊಗೊಂಡಿದ್ದೀವಿ. ನಂತರ ಇದು ಒಗ್ಗರಣೆ ಐಟಮು. ಈ ಒಂದು ಒಗ್ಗರಣೆಗೆ ಬೇಕಾದ ಪದಾರ್ಥ ನೋಡೋದಾದರೆ ಮಾಮೂಲಿ ಒಂದು ಚಿಕ್ಕ ಬೌಲ್ನಷ್ಟು ಅಡುಗೆ ಎಣ್ಣೆನ ತೆಗೆದಿಟ್ಕೊಂಡಿದ್ವಿ. ನಂತರ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಒಂದು ಸ್ವಲ್ಪ ಈರುಳ್ಳಿ, ನಂತರ ಒಂದು ಸ್ವಲ್ಪ ಟೊಮೊಟೊ ಹಣ್ಣು ತು ಕಟ್ ಮಾಡಿ ಇಟ್ಕೊಂಡಿರೋದು, ಒಂದು ಚಿಟಿಕೆಯಷ್ಟು ಅರಿಶಿನನ ನಾವಿಲ್ಲಿ ತೆಗೆದಿಟ್ಕೊಂಡಿದ್ವಿ. ಇಷ್ಟು ಒಗ್ಗರಣೆ ಹಾಕ್ಕೊಳ್ಳಿಕ್ಕೆ ತೆಗೆದಿಟ್ಕೊಂಡಿರೋಂಥ ಐಟಮು. ನಂತರ ನಾವು ಅಣಬೆನ ಇಲ್ಲಿ ಈ ರೀತಿಯಾಗಿ ಶುಚಿ ಮಾಡಿ ಚೆನ್ನಾಗಿ ತೊಳೆದು ಇದನ್ನು ರೆಡಿ ಮಾಡಿ ಒಂದು ಬೌಲ್ನಲ್ಲಿ ಇಟ್ಕೊಂಡಿದ್ವಿ, ಇದು ಸಾಂಬಾರು ಮಾಡಲಿಕ್ಕೆ. ನಂತರ ನಾವು ಸ್ವಲ್ಪ ಹಸಿ ಬೀನ್ಸ್ಗಳನ್ನ ನಾವಿಲ್ಲಿ ತೆಗೆದಿಟ್ಕೊಂಡಿದ್ವಿ. ನಂತರ ಸ್ವಲ್ಪ ತಡ್ನಿ ಕಾಳು ಕೂಡ ಮಿಕ್ಸಿಂಗಲ್ಲಿದೆ. ಇದು ಒಂದು ಸ್ವಲ್ಪ ಕಾಳನ್ನ ಹಾಕಿದರೆ ಹಸಿ ಕಾಳು ತುಂಬಾ ಟೇಸ್ಟ್ ಕೊಡುತ್ತೆ, ರುಚಿನೂ ಕೂಡ ಇರುತ್ತೆ. ಅದರಲ್ಲೂ ಕೂಡ ಬೀನ್ಸ್ ಕಾಳು ತುಂಬಾ ರುಚಿಯಾಗಿರುತ್ತೆ. ನಾವಿವಾಗ ಇಷ್ಟು ಐಟಮ್ನ ನಾವು ಒಂದು ಜಾರ್ಗೆ ಹಾಕ್ಕೊಂಡು ಇದನ್ನು ರುಬ್ಕೋಬೇಕು. ಇವಾಗ ಒಂದೊಂದೇ ಐಟಮ್ನ ಇದ್ರೊಳಗೆ ಹಾಕ್ಕೊಂಡು ಇದನ್ನು ಮಿಕ್ಸಿಲಿ ರುಬ್ಕೋಬೇಕಾಗುತ್ತೆ. ರುಬ್ಬುವಾಗ ಈ ಒಂದು ಮಸಾಲೆ ಒಳಗೂ ಕೂಡ ಈ ಒಂದು ಚಿಕನ್ ಮಸಾಲೆನೇ ಹಾಕ್ಕೊಂಡು ರುಬ್ಕೋಬೇಕು. ಯಾಕಂದರೆ ಈ ಒಂದು ಚಿಕನ್ ಮಸಾಲೆನೇ ಹಾಕ್ಕೊಂಡು ರುಬ್ಕೊಂಡ್ರೆ ಇದಕ್ಕೆ ಪೂರ್ತಿಯಾಗಿ ಮಸಾಲೆಗೆ ಹಿಡಿಯುತ್ತೆ. ಸಾಂಬಾರು ಮಾಡುವಾಗ ನಾವು ಮೇಲೆ ಹಾಕಿ ಇದು ಮಾಡೋದ್ರಿಂದ ಅಷ್ಟು ಟೇಸ್ಟ್ ಬರಲ್ಲ, ಇದರೊಳಗೆ ಹಾಕ್ಕೊಂಡು ರುಬ್ಕೊಂಡ್ರೆ ತುಂಬಾ ಟೇಸ್ಟ್ ಬರುತ್ತೆ. ಖಾರ ರುಬ್ಕೊಂಡಾದ ನಂತರ ನಾವಿಲ್ಲಿ ಈ ಒಂದು ಐಟಮ್ನ ಒಗ್ಗರಣೆಗೆ ಹಾಕ್ಕೊಂಡು ಸಾಂಬಾರು ರೆಡಿ ಮಾಡ್ಕೋಬೇಕು. ಇವಾಗ ನಾವು ಗ್ಯಾಸ್ ಒಲೆನ ಹಚ್ಕೊಂಡು ಒಂದು 5 ಲೀಟ್ರ್ ಕುಕ್ಕರ್ನ ನಾವಿಲ್ಲಿ ಇಟ್ಕೊಂಡಿದ್ವಿ. ಇದಕ್ಕೆ ನಾವು ಒಗ್ಗರಣೆಗೆ ಅಂತ ಒಂದು ಐಟಮ್ನ ನಾವಿಲ್ಲಿ ಒಂದಿಷ್ಟನ್ನು ತೆಗೆದಿಟ್ಕೊಂಡಿದ್ದು, ಇಷ್ಟು ಐಟಮ್ನ ಈರುಳ್ಳಿ ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪು, ನಂತರ ಅಡುಗೆ ಎಣ್ಣೆ, ಅರಿಶಿನನ ನಾವು ತೆಗೆದಿಟ್ಕೊಂಡಿದ್ವಲ್ಲ, ಇಷ್ಟನ್ನ ನಾವು ಇದರೊಳಗೆ ಹಾಕ್ಕೊಂಡು ಫಸ್ಟು ಒಗ್ಗರಣೆನ ಮಾಡ್ಕೋಬೇಕಾಗುತ್ತೆ. ಕುಕ್ಕರ್ ಕಾದ ನಂತರ ನಾವಿಲ್ಲಿ ಕುಕ್ಕಿಂಗ್ ಆಯಿಲ್ನ ಇದರೊಳಗೆ ಹಾಕ್ಕೊಳ್ತಾ ಇದ್ದೀವಿ. ಕುಕ್ಕಿಂಗ್ ಆಯಿಲ್ನ ಹಾಕ್ಕೊಂಡ ನಂತರ ಇದಕ್ಕೆ ನಾವು ಮೊದಲನೇದಾಗಿ ಈರುಳ್ಳಿನ ಹಾಕ್ಕೊಳ್ತಾ ಇದ್ದೀವಿ, ಚಿಕ್ಕದಾಗಿ ಕಟ್ ಮಾಡ್ಕೊಂಡಿರೋಂಥ ಈರುಳ್ಳಿ. ಇದಕ್ಕೆ ಸ್ವಲ್ಪ ನಾವು ಅರಿಶಿನನ ಒಂದು ಚಿಟಿಕೆಯಷ್ಟು ತೆಗೆದಿಟ್ಕೊಂಡಿದ್ದೋ ಆ ಒಂದು ಅರಿಶಿನನ ನಾವಿಲ್ಲಿ ಹಾಕ್ಕೊಂಡು ಸ್ವಲ್ಪ ಲೈಟಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ಈ ರೀತಿಯಾಗಿ ಮಿಕ್ಸ್ ಮಾಡ್ಕೋಬೇಕು, ಯಾಕಂದರೆ ಈ ಒಂದು ಕಲ್ಲರ್ ಇದಕ್ಕೆ ಹೊಂದ್ಕೋಬೇಕು ಈರುಳ್ಳಿಗೆ. ನಂತರ ಇದಕ್ಕೆ ನಾವು ಟೊಮೊಟೊ ಹಣ್ಣು ಮತ್ತು ಕೊತ್ತಂಬರಿ ಸೊಪ್ಪನ್ನ ತೆಗೆದಿಟ್ಕೊಂಡಿದ್ವಲ್ಲ ಆ ಒಂದು 2 ಐಟಮ್ನ ಇದರೊಳಗೆ ಹಾಕ್ಕೊಂಡು ಇದನ್ನು ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಆ ಒಂದು ಟೊಮೊಟೊ ಹಣ್ಣಿನ ನೀರು ಸ್ವಲ್ಪ ಸುಂಡಬೇಕು, ಒಂದು ಸ್ವಲ್ಪ ಬೇಯಲಿಕ್ಕೆ ಬಿಡಬೇಕು. ಒಂದು ಸ್ವಲ್ಪ ಲೈಟಾಗಿ ಇದನ್ನು ಕೈ ಆಡಿಸಿ ಇದನ್ನು ಒಗ್ಗರಣೆ ಮಾಡಿಕೊಂಡ್ರೆ ಆ ಒಂದು ಸಿಯುತ್ತೆ, ಆವಾಗ ಒಂದು ಸ್ವಲ್ಪ ಮೆತ್ತಗಾಗುತ್ತೆ ಟೊಮೊಟೊ ಹಣ್ಣು. ಇವಾಗ ಒಗ್ಗರಣೆ ಆಗಿದೆ, ಇದಕ್ಕೆ ನಾವು ಖಾರ ಆಡಿಸಿ ರೆಡಿ ಮಾಡಿಟ್ಕೊಂಡಿದ್ವಲ್ಲ ಆ ಒಂದು ಖಾರನ ಇದರೊಳಗೆ ಹಾಕ್ಕೊಳ್ತಾ ಇದ್ದೀವಿ ಪೂರ್ತಿಯಾಗಿ. ಈ ರೀತಿಯಾಗಿ ಪೂರ್ತಿ ಹಾಕ್ಕೊಂಡ ನಂತರ ಇದನ್ನು ಬೇಯಲಿಕ್ಕೆ ಬಿಡಬೇಕು, ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಈ ರೀತಿಯಾಗಿ ತಳ ಸಮೇತ ಇದನ್ನು ಸೌಟಲ್ಲಿ ಇದನ್ನು ತಿರುವಿ ತಿರುವಿ ಇದನ್ನು ಈ ರೀತಿಯಾಗಿ ಮಿಕ್ಸ್ ಮಾಡಿ ಬಿಡಬೇಕು. ನಂತರ ಇದನ್ನು ಬೇಯಿಸ್ಕೋಬೇಕಾಗತ್ತೆ. ಸ್ವಲ್ಪ ಬೆಂದ ನಂತರ ಇದಕ್ಕೆ ನಾವು ಹಸಿ ಕಾಳು ಅಂತ ನಾವಿಲ್ಲಿ ಸ್ವಲ್ಪ ಬೀನ್ಸ್ಗಳನ್ನ ತೆಗೆದಿಟ್ಕೊಂಡಿದ್ದು ಆ ಒಂದು ಬೀನ್ಸ್ಗಳನ್ನ ನಾವು ಇದರೊಳಗೆ ಹಾಕ್ಕೊಳ್ಬೇಕು. ಬೀನ್ಸ್ಗಳನ್ನ ಅಥವಾ ಹಸಿ ಕಾಳು ಯಾವುದೇ ಹಸಿ ಕಾಳನ್ನ ನೀವೆಲ್ಲ ಹಾಕ್ಕೋಬೋದು. ಬೀನ್ಸು ಮತ್ತು ತಡ್ನಿ ಕಾಳು ಇರುತ್ತಲ್ಲ ಅದು ತುಂಬಾ ಟೇಸ್ಟ್ ಕೊಡುತ್ತೆ ಹಾಕ್ಕೊಂಡ್ರೆ.
ಇದನ್ನು ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇದಕ್ಕೆ ನಾವೀಗ ಆ ಒಂದು ಬೇರ್ ಅಣಬೆನ ತೆಗೆದಿಟ್ಕೊಂಡಿದ್ವಲ್ಲ, ಆ ಒಂದು ಅಣಬೆನ ತೊಳೆದು ನೀಟಾಗಿ ಶುಚಿ ಮಾಡಿ ಇಟ್ಕೊಳ್ಬೇಕು. ಅದನ್ನು ಇದರೊಳಗೆ ನಾವಿಲ್ಲಿ ಹಾಕ್ಕೊಳ್ತಾ ಇದ್ದೀವಿ. ಇದನ್ನು ಕೂಡ ಈ ಒಂದು ಖಾರದೊಳಗೆ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು. ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಸ್ವಲ್ಪ ಲೈಟಾಗಿ ಬೇಯಿಸ್ಕೋಬೇಕಾಗತ್ತೆ. ಇದನ್ನು ಯಾವ ರೀತಿ ಬೇಯಿಸ್ಕೋಬೇಕು ಅಂತಂದರೆ, ಇದನ್ನು ಚೆನ್ನಾಗಿ ಖಾರದೊಳಗೆ ಮಿಕ್ಸ್ ಮಾಡ್ಕೋಬೇಕು. ಅಣಬೆಗೆ ಖಾರ ಚೆನ್ನಾಗಿ ಹಿಡಿಬೇಕಾಗತ್ತೆ. ಇದಕ್ಕೆ ನಾವು ಸ್ವಲ್ಪ ಲೈಟಾಗಿ ಬೆಂದ ನಂತರ ನೀರು ಹಾಕೋಬೇಕು. ನೀರನ್ನ ನಾವು ಬಿಸಿನೀರನ್ನೇ ಯೂಸ್ ಮಾಡಬೇಕು. ನಮಗೆ ಗಟ್ಟಿ ಬೇಕು ಅಂದರೆ ಸ್ವಲ್ಪ ನೀರನ್ನ ಹಾಕೋಬೋದು. ನಮಗೆ ತೆಳುವಾಗಿ ಸಾಂಬಾರು ಬೇಕು ಅಂತಂದರೆ ಜಾಸ್ತಿ ನೀರನ್ನ ಯೂಸ್ ಮಾಡ್ಬೋದು. ನಾವಿಲ್ಲಿ ಬಿಸಿನೀರನ್ನೇ ಯೂಸ್ ಮಾಡ್ತಾ ಇದ್ದೀವಿ. ಬಿಸಿನೀರನ್ನ ಹಾಕ್ಕೊಂಡು ಇದನ್ನು ಮಿಕ್ಸ್ ಮಾಡ್ಕೋಬೇಕು. ಮಿಕ್ಸ್ ಮಾಡಿ ಸ್ವಲ್ಪ ಬೇಯಲಿಕ್ಕೆ ಬಿಡಬೇಕು. ಕುದಿ ಬರಬೇಕು. ಕುದಿ ಬರೋ ತನಕ ಇದನ್ನು ಬೇಯಲಿಕ್ಕೆ ಬಿಡಬೇಕು. ಕುದಿ ಬರ್ತಾ ಇದೆ. ಕುದಿ ಬಂದಿದೆ ಇವಾಗ ನೋಡಿ. ಕುದಿ ಬಂದ ನಂತರ ಇದನ್ನು ಒಂದು ಬಾರಿ ಇದನ್ನು ತಿರುಕಬೇಕು. ತಿರುವಿ ಆದಮೇಲೆ ಇದಕ್ಕೆ ನಾವು ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೊಳ್ಬೇಕು. ನಾವಿಲ್ಲಿ ಹರಳುಪ್ಪನ್ನ ನಾವು ಇದರೊಳಗೆ ಹಾಕ್ಕೊಳ್ತಾ ಇದ್ದೀವಿ. ಹರಳುಪ್ಪು ಹಾಕ್ಕೊಂಡಾದ ನಂತರ ಇದಕ್ಕೆ ಚೆನ್ನಾಗಿ ತಿರುವಬೇಕು. ತಿರುವುದು ಏನಕ್ಕೆ ಅಂತಂದರೆ, ಈ ಒಂದು ಉಪ್ಪು ಈ ಒಂದು ಮಸಾಲೆಗೆ ಸೆಟ್ ಆಗುತ್ತೆ. ಆವಾಗ ನಾವು ಈ ಒಂದು ಸಾಂಬಾರು ರುಚಿ ಏನಾಗುತ್ತೆ ಕರೆಕ್ಟಾಗಿ ಟೇಸ್ಟ್ ಬರುತ್ತೆ. ನೋಡಿ ಇವಾಗ ತಿರುವಿ ಹಾಕಾಯಿತು. ಇದಕ್ಕೆ ನಾವು ಎರಡು ವಿಷಲ್ ಕೂಗಿಸ್ಕೊಂಡ್ರೆ ಸಾಕು, ಈ ಒಂದು ಅಣಬೆ ಕೂಡ ಚೆನ್ನಾಗಿ ಬೆಂದಿರುತ್ತೆ, ಚೆನ್ನಾಗಿ ಸಾಂಬಾರು ಕೂಡ ಬರುತ್ತೆ. ಇದನ್ನು ನಾವು ಇವಾಗ ಕುಕ್ಕರ್ ಮುಚ್ಚಳನ ಮುಚ್ಚಿ ನಾವು ಇವಾಗ ಎರಡು ವಿಷಲ್ ಕೂಗಿಸ್ಕೊಳ್ತೀವಿ. ಎರಡು ವಿಷಲ್ ಆದ ನಂತರ ನಾವು ಕುಕ್ಕರ್ ಮುಚ್ಚಳನ ತೆಗೆದ್ರೆ ಈ ರೀತಿಯಾಗಿ ನಮಗೆ ಸಾಂಬಾರು ಕಾಣ್ತಾ ಇದೆ. ಇದರಲ್ಲಿ ನೋಡಿ ನಾವು ತೆಗೆದು ತೋರಿಸ್ತಾ ಇದ್ದೀವಿ. ಅಣಬೆನೂ ಕೂಡ ಇದೆ ಇದರಲ್ಲಿ. ಹಸಿ ಕಾಳು ಅಂತ ನಾವಿಲ್ಲಿ ಬೀನ್ಸ್ನ ಹಾಕಿದ್ದು ಅದು ಕೂಡ ಇದೆ. ಈ ಒಂದು ಅಣಬೆ ಯಾವ ರೀತಿ ಇರುತ್ತೆ ಅಂತಂದರೆ, ಎಳೆ ಮಟ್ಟನ್ನು ಮುಟ್ಟಿದಷ್ಟು ಇರುತ್ತೆ. ಆ ರೀತಿಯಾಗಿ ಈ ಒಂದು ಅಣಬೆ ಇರುತ್ತೆ. ರುಚಿನೂ ಕೂಡ ಅಷ್ಟೇ ಇರುತ್ತೆ. ಸಾಂಬಾರು ಆಗಿರ್ಬೋದು ಅಥವಾ ಮುದ್ದೆ ಜೊತೆ ಆಗಿರ್ಬೋದು, ಇದನ್ನು ಟೇಸ್ಟ್ ಮಾಡಿ ನೋಡಿದ್ರೆ ಅಷ್ಟೇ ಇದ್ರ ರುಚಿನೇ ಬೇರೆ ಥರ ಇರುತ್ತೆ. ನೀವು ಕೂಡ ಈ ಒಂದು ರೆಸಿಪಿನ ಮನೆಗಳಲ್ಲಿ ಟ್ರೈ ಮಾಡಿ ನೋಡಿ, ಸೂಪರಾಗಿ ಬರುತ್ತೆ. ವಿಡಿಯೋ ಇಷ್ಟ ಆದರೆ ವಿಡಿಯೋಗೊಂದು ಲೈಕ್ ಮಾಡಿ, ಶೇರ್ ಮಾಡಿ, ಮರೆಯದೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ವಿಡಿಯೋ.